ಐವತ್ತು ಜನರ ಅರವತ್ತೆಂಟು ಸಾವಿರ ಕೋಟಿ ಸಾಲ ಮನ್ನಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ಗೌಡ ಬ್ಯಾಂಕುಗಳು ದೇಶದ ಅಕ್ಷಯ ಪಾತಿಗಳು ಎನ್ನಲಾಗುತ್ತದೆ ಬ್ಯಾಂಕುಗಳ ಮೂಲಕವೇ ಅನೇಕ ಯೋಜನೆಗಳು ಉದ್ಯಮಗಳು ರೂಪುಗೊಂಡು ದೇಶದ ಅಭಿವೃದ್ಧಿಗೆ ಸಹಕಾರ ಮಾಡಿವೆ ಸರ್ಕಾರಕ್ಕೆ ಬೆನ್ನೆಲುಬಾಗಿ ಜನಗಳು ಇಡುವ ಹಣಕ್ಕೆ ಭದ್ರತೆಯನ್ನ ಒದಗಿಸುವ ನಂಬಿಕಸ್ತನಿದ್ರೆ ಅದು ಬ್ಯಾಂಕ್ ಮಾತ್ರ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಂದ ಹಿಡಿದು ಅತಿ ದೊಡ್ಡ ಉದ್ಯಮಗಳಿಗೂ ಕೂಡ ಬ್ಯಾಂಕ್ನ ಆಸರೆ ಬೇಕಾಗುತ್ತದೆ ಬ್ಯಾಂಕ್ ಸಹ ಜನ ಇಡುವ ಹಣವನ್ನ ಬೇರೆ ಕಡೆಗೆ ವಿನಿಯೋಗಿಸಿ ಅದರಿಂದ ಲಾಭ ತೆಗೆದು ಜನರಿಗೂ ಸಣ್ಣ ಪ್ರಮಾಣದ ಬಡ್ಡಿ ಹಣವನ್ನ ಕೊಟ್ಟು ಸಲಹುವುದರಲ್ಲಿ ಎರಡು ಮಾತಿಲ್ಲ ದೊಡ್ಡ ಮೊತ್ತದ ಸಾಲ ತೆಗೆದುಕೊಂಡವರು ವಾಪಸ್ ನೀಡದಿದ್ರೆ ಬ್ಯಾಂಕ್ ದಿವಾಳಿಯದ್ದೇ ಹೋಗುವ ಸಂಭವ ಇರ್ತದೆ ಇಂತಹ ಉದಾಹರಣೆಗಳು ಭಾರತದಲ್ಲಿ ಇತ್ತೀಚೆಗೆ ಹೇರಳವಾಗಿ ಸಿಕ್ತಿವೆ ಒಂದು ಅಂದಾಜಿನ ಪ್ರಕಾರ ದೊಡ್ಡ ಮೊತ್ತದ ಸಾಲ ಮಾಡಿದ ಸಾವಿರಾರು ಉದ್ಯಮಿಗಳು ಭಾರತ ಬಿಟ್ಟು ಓಡಿ ಹೋಗಿದ್ದಾರೆ ಅವರ ಹಣ ಬ್ಯಾಂಕ್ ಬ್ಯಾಂಕ್ಗಳಿಗೆ ಬರುತ್ತದೆಂಬ ಖಾತ್ರಿಯೇ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಅವರು ಮಾಡಿರುವ ಸಾಲದ ಹೊಣೆ ಸಣ್ಣ ಪುಟ್ಟ ಸಾಲಗಾರರ ಮೇಲೆ ಯಾವ್ಯಾವುದೋ ರೂಪುಗಳಲ್ಲಿ ಬೀಳುತ್ತವೆ ಅದನ್ನ ನಿಯಂತ್ರಿಸಬೇಕಾದ ಸರ್ಕಾರವೇ ಆ ಸಾಲಗಾರರ ಸಾಲವನ್ನ ವೇವಾಫ್ ಅಥವಾ ಮನ್ನಾ ಮಾಡ್ಬಿಟ್ರೆ ನಿಯತ್ತಾಗಿ ಸಾಲ ತೀರಿಸುತ್ತಾ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಿರುವ ಸಣ್ಣ ಮತ್ತು ಮಧ್ಯಮ ಮೊತ್ತದ ಸಾಲಗಾರರ ಗತಿಯೇನು ಅಂತದ್ದೇನಾಗಿದೆ ಎಂದು ಕೇಳ್ತಿದ್ದೀರಾ ಅದನ್ನೇ ಹೇಳ್ತೀವಿ ನೋಡಿ ಭಾರತದ ತನಿಖಾ ಸಂಸ್ಥೆಗಳ ಕೈಗೆ ಸಿಗದೆ ವಿದೇಶಗಳಲ್ಲಿ ಅವಿತಿರುವ ಆಭರಣ ಉದ್ಯಮಿ ಮೆಹಲ್ ಚೋಕ್ಸಿ ಹಾಗೂ ಮಧ್ಯದ ದೊರೆ ವಿಜಯ್ ಮಲ್ಯ ಅವರ ಕಂಪನಿಗಳು ಸೇರಿದಂತೆ ಐವತ್ತು ಉದ್ಯಮಿಗಳ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಸುಸ್ತಿ ಸಾಲವನ್ನ ಭಾರತೀಯ ರಿಸರ್ವ್ ಬ್ಯಾಂಕ್ ಮನ್ನಾ ಮಾಡಿದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಹಗರಣದ ಆರೋಪಿ ನೀರವ್ ಮೋದಿಯ ಚಿಕ್ಕಪ್ಪ ಮೆಹುಲ್ ಚೋಕ್ಸಿ ಉದ್ಯಮಿ ವಿಜಯ್ ಮಲ್ಯ ಸೇರಿದಂತೆ ಐವತ್ತು ಮಂದಿ ಪ್ರಮುಖ ಸುಸ್ತಿದಾರರ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ರೈಟ್ ಆಫ್ ಮಾಡಿರುವುದಾಗಿ ಆರ್ಟಿಐ ಅಡಿಯಲ್ಲಿ ಕೇಳಲಾದ ಪ್ರತಿಯೊಂದಕ್ಕೆ ಆರ್ಬಿಐ ಉತ್ತರಿಸಿದೆ ಬ್ಯಾಂಕ್ಗಳಿಗೆ ವಂಚನೆ ಎಸಗಿ ವಿದೇಶಕ್ಕೆ ಪರಾರಿಯಾದ ವ್ಯಕ್ತಿಗಳ ಪೈಕಿ ಯಾರು ಸಾಲವನ್ನ ಸರ್ಕಾರ ಎಷ್ಟು ಪ್ರಮಾಣದಲ್ಲಿ ರೈಟ್ ಆಫ್ ಮಾಡಿದೆ ಈ ಮಾಹಿತಿ ನೀಡಿ ಎಂದು ಆರ್ಟಿಐ ಕಾರ್ಯಕರ್ತ ಸಾಕಿತ್ ಗೋಖಲೆ ಮಾಹಿತಿ ಹಕ್ಕು ಕಾಯ್ದೆಯಡಿ ಕೇಳಿದ್ದ ಪ್ರಶ್ನೆಗೆ ಆರ್ಬಿಐ ಈ ಉತ್ತರವನ್ನ ನೀಡಿದೆ ಮೆಹಲ್ ಚೋಕ್ಸಿ ಈಗ ಆಂಟಿಂಗುವಾ ಮತ್ತು ಬಾರ್ಬುಡೋಸ್ ದ್ವೀಪಗಳ ಪೌರತ್ವ ಪಡೆದು ಅಲ್ಲಿದ್ದಾರೆ ನೀರವ್ ಮೋದಿ ನಲ್ಲಿ ವಿಚಾರಣೆಯನ್ನ ಎದುರಿಸುತ್ತಿದ್ದಾರೆ ಮಲ್ಯ ಸಹ ಲಂಡನ್ನಲ್ಲಿ ಬೀಡುಬಿಟ್ಟಿದ್ದಾರೆ ಮಲ್ಯ ಅವರನ್ನ ಭಾರತಕ್ಕೆ ಹಸ್ತಾಂತರಿಸುವ ಸಂಬಂಧ ಲಂಡನ್ ಕೋರ್ಟ್ ನಲ್ಲಿ ನಡೆಯುತ್ತಿದ್ದ ವಿಚಾರಣೆಯಲ್ಲಿ ಮಲ್ಯ ಅವರಿಗೆ ಹಿನ್ನಡೆಯಾಗಿದ್ದು ಮಲ್ಯ ಗಡಿಪಾರಿಗೆ ಲಂಡನ್ ಕೋರ್ಟ್ ಅಸ್ತು ಎಂದಿದೆ ಈ ನಡುವೆಯೇ ಅವರ ಸಾಲುವನ್ನ ತಾಂತ್ರಿಕವಾಗಿ ಕಡತದಿಂದ ಹೊರಗಿಡಲಾಗಿದೆ ಸರ್ಕಾರಗಳು ರೈತರ ಸಾಲ ಮನ್ನಾ ಮಾಡಿದಂತೆ ಉದ್ಯಮಿಗಳ ಸಾಲವನ್ನ ಬ್ಯಾಂಕುಗಳು ಮನ್ನಾ ಮಾಡುವುದಿಲ್ಲ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ದೇಶ ತೊರೆದ ಉದ್ಯಮಿಗಳನ್ನ ಉದ್ದೇಶ ಪೂರ್ವಕವಾಗಿ ಸುಸ್ತಿದರ ಎಂದು ಬ್ಯಾಂಕುಗಳು ಮೊದಲೇ ಗುರುತಿಸುತ್ತದೆ ಸಾಲ ಪಾವತಿಸದೇ ಇದ್ರೆ ಕೋಟ್ಯಾಂತರ ರೂಪಾಯಿ ಸಾಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುತ್ತದೆ ಈ ಸಾಲವನ್ನ ಬ್ಯಾಲೆನ್ಸ್ ಶೀಟ್ ನಿಂದ ತೆಗೆದುಹಾಕಲು ರೈಟ್ ಆಫ್ ಮಾಡುತ್ತದೆ ರೈಟ್ ಆಫ್ ಮಾಡಿದ್ರೂ ಉದ್ಯಮಿಗಳ ಸಾಲ ವಸೂಲಾತಿ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ ಸಿಬಿಐ ಜಾರಿ ನಿರ್ದೇಶನಾಲಯ ವಂಚನೆ ಗೈತವರ ವಿರುದ್ಧ ತನಿಖೆ ನಡೆಸುತ್ತಿರುತ್ತದೆ ಮುಂದೆ ಈ ಸಾಲ ವಸೂಲಾದ್ರೆ ಲೆಕ್ಕಪತ್ರದಲ್ಲಿ ಅದನ್ನ ಲಾಭ ಎಂಬುದಾಗಿ ತೋರಿಸುತ್ತದೆ ಅತಿ ಹೆಚ್ಚು ಸಾಲ ಮನ್ನಾ ಮಾಡಿಸಿಕೊಂಡ ಉದ್ದೇಶ ಪೂರ್ವಕವಾಗಿ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಮೆಹುಲ್ ಚೋಕ್ಸಿದ್ದಾರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಸಾವಿರಾರು ಕೋಟಿ ರೂಪಾಯಿ ಸಾಲ ಮರುಪಾವತಿಸದೆ ಬಾರ್ಬಡೋಸ್ನ ಆಂಟಿಂಗುವಾದಲ್ಲಿ ತಲೆಮರೆಸಿಕೊಂಡಿರುವ ಮೆಹಲ್ ಚೋಕ್ಸಿ ಅವರ ಗೀತಾಂಜಲಿ ಜೆಮ್ಸ್ನ ಐದು ಸಾವಿರದ ನಾನ್ನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಗಿಲಿ ಇಂಡಿಯಾ ಲಿಮಿಟೆಡ್ನ ಸಾವಿರದ ನಾನ್ನೂರ ನಲವತ್ತೇಳು ಕೋಟಿ ರೂಪಾಯಿ ಹಾಗೂ ನಕ್ಷತ್ರ ಬ್ರಾಂಡ್ಸ್ನ ಸಾವಿರದ ನೂರ ಒಂಬತ್ತು ಕೋಟಿ ರೂಪಾಯಿ ಸಾಲ ಲಂಡನ್ ನಲ್ಲಿದ್ದು ಕಾನೂನು ಹೋರಾಟ ನಡೆಸುತ್ತಿರುವ ವಿಜಯ್ ಮಲ್ಯ ಅವರ ಕಿಂಗ್ಫಿಷರ್ ನ ಸಾವಿರದ ಒಂಬೈನೂರ ನಲವತ್ತ್ ಮೂರು ಕೋಟಿ ರೂಪಾಯಿ ರುಚಿ ಸೋಯಾ ಕಂಪನಿಯ ಎರಡ್ ಸಾವಿರದ ನೂರ ಹನ್ನೆರಡು ಕೋಟಿ ರೂಪಾಯಿ ಸುಸ್ತಿ ಸಾಲ ಕೂಡ ಮನ್ನಾ ಮಾಡ್ಲಾಗಿದೆ ಒಟ್ಟಲ್ಲಿ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ ಹಾಗೆ ಯಾರೋ ಮಾಡಿರುವ ಸಾಲವನ್ನ ಮತ್ತಾರೋ ಮನ್ನಾ ಮಾಡಿ ಮತ್ಯಾರದೋ ತಲೆಯ ಮೇಲೆ ಹಾಕುವುದು ನಡೆಯುತ್ತಿದೆ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ